ಶ್ರೀ ಸಾಯಿ ಸಚ್ಚರಿತ್ರೆ 18 ಹಾಗೂ 19ನೆಯ ಅಧ್ಯಾಯ. ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಅಧ್ಯಾಯದಲ್ಲಿ ಹೇಮಾಡ ಪಂತರನ್ನು ಬಾಬಾ ಹೇಗೆ ಆಶೀರ್ವದಿಸಿದರು, ಸಾಠೆ ಮತ್ತು ದೇಶ್ಮುಖ್ ಅವರ ಕಥೆ, ಸದ್ಭಾವನೆಗೆ ಪ್ರೋತ್ಸಾಹ, ಉಪದೇಶ, ನಿಂದೆ, ದುಡಿಮೆಗೆ ತಕ್ಕ ಪ್ರತಿಫಲ ಇತ್ಯಾದಿಗಳನ್ನು ವಿವರಿಸಲಾಗಿದೆ. ಈ ಹಿಂದಿನ ಎರಡು ಅಧ್ಯಾಯಗಳಲ್ಲಿ ಬ್ರಹ್ಮಜ್ಞಾನವನ್ನು ಪಡೆಯಲು ಬಂದ ಧನಿಕನನ್ನು ಬಾಬಾ ಅವರು ಹೇಗೆ ಆಧರಿಸಿದರು ಎಂಬುದನ್ನು ವಿವರಿಸಿದ್ದೇನೆ. ಈಗ ಈ ಎರಡು ಅಧ್ಯಾಯಗಳಲ್ಲಿ ಬಾಬಾ ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸುತ್ತಿದ್ದರು ಎಂಬುದನ್ನು ಇತರ ವಿಷಯಗಳನ್ನು ಹೇಮಾಡ ಪಂತರು ಚರ್ಚಿಸುತ್ತಾರೆ. ಸದ್ಗುರು ಶಿಷ್ಯನ ಅರ್ಹತೆಯನ್ನು ತಿಳಿದು ಅವನಿಗೆ ಸರಿಯಾದುದನ್ನು ಉಪಯೋಗಿಸಿ ಅವನನ್ನು ಸ್ವಾನುಭವದ ಗುರಿಯೆಡೆಗೆ ಸಾಗಿಸುತ್ತಾನೆ. ಈ ವಿಚಾರದಲ್ಲಿ ಗುರುಗಳು ಹೇಳಿಕೊಟ್ಟಿದ್ದನ್ನು ಬೇರೆಯವರಿಗೆ ತಿಳಿಸಬಾರದೆಂದು ಕೆಲವರ ಅಭಿಪ್ರಾಯ. ಅದನ್ನು ಪ್ರಕಟಿಸಿದರೆ ಅದು ನಿಷ್ಪ್ರಯೋಜಕವಾಗುವುದೆಂದು ಅವರು ವಾದಿಸುತ್ತಾರೆ. ಈ ಅಭಿಪ್ರಾಯ ಸರಿಯಲ್ಲ. ಸದ್ಗುರು ಮಳೆಗಾಲದ ಮೋಡಗಳಿದ್ದಂತೆ ಧಾರಾಕಾರವಾಗಿ ಅವನು ಮಳೆ ಸುರಿಸಬಲ್ಲನು. ಅಂದರೆ ತನ್ನ ಅಮೃತವಚನಗಳನ್ನು ಎಲ್ಲೆಡೆಗೂ ಹರಡಬಲ್ಲನು. ಇದನ್ನು ನಾವು ಅನುಭವಿಸಿ ಜ್ಞಾನೋದಯವಾದ ನಂತರ ಯಾವ ಆಶೆಯೂ ಇಲ್ಲದೆ ಅದನ್ನು ಇತರರ ಸೇವೆಗಾಗಿ ಸದ್ವಿನಿಯೋಗ ಮಾಡಬೇಕು. ಉದಾಹರಣೆ, ಬುಧ ಕೌಶಿಕ ಮುನಿಯು ತಾನು ಕನಸಿನಲ್ಲಿ ಕಂಡ ರಾಮರಕ್ಷಾ ಸ್ತೋತ್ರವನ್ನು ಪ್ರಕಟಿಸಿದ್ದಾನೆ. ಮಮತೆಯುಳ್ಳ ಮಾತೆಯು ತನ್ನ ಕಂದನ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಕಹಿಯಾದ ಔಷಧಗಳನ್ನು ಬಲಾತ್ಕಾರವಾಗಿ ಕಂದನಿಗೆ ಕುಡಿಸುವಂತೆ ಸಂತಶ್ರೇಷ್ಠ ಶ್ರೀ ಸಾಯಿಬಾಬಾ ಅವರು ತಮ್ಮ ಭಕ್ತರಿಗೆ ಆಧ್ಯಾತ್ಮಿಕ ಬೋಧನೆ ಮಾಡುತ್ತಿದ್ದರು. ಅವರ ಈ ರೀತಿ ಗುಪ್ತವಾಗಿರದೆ ಎಲ್ಲರಿಗೂ ಗೋಚರಿಸುವಂತೆಯೇ ಇತ್ತು. ಅವರ ಬೋಧನೆಗಳಿಂದ ನಾವು ಗುರಿ ಸಾಧಿಸಬಹುದಾಗಿತ್ತು. ಬಾಬಾ ಅವರಂಥ ಗುರುಗಳು ನಮ್ಮ ಜ್ಞಾನ ಚಕ್ಷುಗಳನ್ನು ತೆರೆದು ಆತ್ಮದ ಸೌಂದರ್ಯವನ್ನು ತೋರಿಸಿ ಭಕ್ತಿ ಮಾರ್ಗವನ್ನು ಅವಲಂಬಿಸಲು ಸಹಾಯ ಮಾಡುತ್ತಾರೆ. ಇದಾದ ನಂತರ ನಮ್ಮ ಇಂದ್ರಿಯ ಚಾಪಲ್ಯಗಳು ದೂರವಾಗಿ ವಿವೇಕ ಮತ್ತು ವೈರಾಗ್ಯವೆಂಬ ಅವಳಿಜವಳಿ ಫಲಗಳು ನಮ್ಮ ಕರಗತವಾಗುತ್ತವೆ ಮತ್ತು ಪರಮ ಜ್ಞಾನ ಕನಸಿನಲ್ಲಿಯೂ ಸಹ ಉಕ್ಕಿ ಹರಿಯುತ್ತದೆ. ನಾವು ಸದ್ಗುರುವಿನ ಸಂಘದಲ್ಲಿದ್ದು ಅವನ ಪ್ರೀತಿಗೆ ಪಾತ್ರರಾದ ಕೂಡಲೇ ಇವೆಲ್ಲವನ್ನೂ ಹೊಂದಬಹುದು. ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುವ ಪರಮಾತ್ಮನು ಸಹಾಯ ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಮಗೆ ಆನಂದವನ್ನು ದೊರಕಿಸಿ ಕೊಡುತ್ತಾನೆ. ಈ ಪ್ರಗತಿ ಅಥವಾ ಏಳಿಗೆ ಸದ್ಗುರುವಿನ ಸಹಾಯದಿಂದ ಮಾತ್ರವೇ ಸಾಧ್ಯ. ಆದುದರಿಂದ ನಾವು ಯಾವಾಗಲೂ ಸದ್ಗುರುವಿನ ಧ್ಯಾನ ಮಾಡಬೇಕು. ಒಂದು ಸಾರಿ ಶ್ರೀ ಸಾಠೆಯವರಿಗೆ ವ್ಯಾಪಾರದಲ್ಲಿ ಬಹಳ ನಷ್ಟವಾಯಿತು. ಕೆಲವು ಅನಿರೀಕ್ಷಿತ ಮತ್ತು ಅವರ್ಣನೀಯ ಕಾರಣಗಳಿಂದ ತೊಂದರೆಗಳುಂಟಾಗಿ ಬಹಳ ಬೇಸರಗೊಂಡಿದ್ದರು. ಮನೆಯಲ್ಲಿ ವಿಶ್ರಾಂತಿ ದೊರಕದೇ ಇದ್ದುದರಿಂದ ಬೇರೆ ಎಲ್ಲಿಯಾದರೂ ಹೋಗಿ ಬರೋಣವೆಂದು ಅನಿಸಿತ್ತು. ಆದರೆ ಸುಗಮವಾಗಿ ಸುಖ ಸಂತೋಷಗಳಿರುವಾಗ ಮಾನವನು ಪರಮಾತ್ಮನನ್ನು ಸ್ಮರಿಸುವುದೇ ಇಲ್ಲ. ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರ ಪರಮಾತ್ಮನ ನೆನಪು ಬರುತ್ತದೆ. ಇದು ಮಾನವನ ಸಹಜ ಸ್ವಭಾವ. ಅವನ ಕರ್ಮ ಸವಿದಿದ್ದರೆ ಮಾತ್ರ ಪರಮಾತ್ಮನು ಸಮಾಧಾನ ಮತ್ತು ಸಂತೋಷವನ್ನು ಕೊಡಬಲ್ಲ. ಸದ್ಗುರುವಿನ ಸಂಪರ್ಕಕ್ಕೆ ದಾರಿ ತೋರುವನು. ಶ್ರೀ ಸಾಠೆಯವರಿಗೆ ಇದು ಅನುಭವವಾಯಿತು. ಅವರ ಸ್ನೇಹಿತರು ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದರು. ಇದನ್ನು ಮನಗಂಡು ಅವರು 1917ರಲ್ಲಿ ಶಿರಡಿಗೆ ಬಂದರು. ಬಾಬಾ ಅವರ ಶಾಂತಿಯುತವಾದ ಮಂದಸ್ಮಿತ ವದನವನ್ನು ನೋಡಿದ ಕೂಡಲೇ ಆನಂದದಿಂದ ಅವರು ಶಾಂತಿ ಪಡೆದರು. ಬಾಬಾ ಅವರ ದರ್ಶನ ಸೌಲಭ್ಯ ಅದು ಒದಗಿದುದು ತಮ್ಮ ಪೂರ್ವಜನ್ಮದ ಪುಣ್ಯಫಲವೇ ಸರಿ ಎಂದು ಅವರು ಭಾವಿಸಿದರು. ಶ್ರೀ ಸಾಠೆಯವರು ದೃಢ ಸಂಕಲ್ಪಿಗಳು. ಆದುದರಿಂದ ಅವರು ಗುರುಚರಿತ್ರೆಯನ್ನು ಪಠಣ ಮಾಡಲಾರಂಭಿಸಿದರು. ಆ ಗ್ರಂಥವನ್ನು ಒಂದು ಸಪ್ತಾಹದಲ್ಲಿ ಮುಗಿಸಿದಾಗ ಬಾಬಾ ಅವರು ಆ ದಿನ ರಾತ್ರಿ ಅವರಿಗೆ ಕನಸಿನಲ್ಲಿ ದರ್ಶನ ನೀಡಿದರು. ಅವರು ಬಾಬಾ ತಮಗೆ ಗುರುಚರಿತ್ರೆಯನ್ನು ವಿವರಿಸುವ ದೃಶ್ಯವನ್ನು ಕನಸಿನಲ್ಲಿ ಕಂಡರು. ಎಚ್ಚೆತ್ತು ಪುನಃ ಅದೇ ಕನಸನ್ನು ನೆನಪಿಗೆ ತಂದುಕೊಂಡು ಸಂತೋಷ ಭರಿತರಾದರು. ಅಜ್ಞಾನ ಅಂಧಕಾರದಲ್ಲಿ ಸಿಕ್ಕಿ ತೊಳಲುತ್ತಿದ್ದ ಆತ್ಮವನ್ನು ಗುರುಚರಿತ್ರೆಯ ವಿವರಣೆಯಿಂದ ಎಚ್ಚರಿಸಿ ಆ ಅಮೃತವನ್ನು ಪಡೆಯಲು ನೆರವು ನೀಡಿದ ಬಾಬಾ ಅವರ ದಯೆಯನ್ನು ಹೊಗಳಬೇಕಾದುದೇ ಎಂದು ಭಾವಿಸಿದರು. ಮರುದಿನ ಕಾಕಾ ಸಾಹೇಬರಿಗೆ ತಮ್ಮ ಕನಸನ್ನು ವಿವರಿಸಿ ಆ ಕನಸಿನ ಅರ್ಥವೇನು, ಇನ್ನೊಂದು ಬಾರಿ ಸಪ್ತಾಹ ಮಾಡಬೇಕೇ ಬಾಬಾ ಅವರಲ್ಲಿ ವಿಚಾರಿಸಿ ಎಂದರು. ಕಾಕಾ ಅವರು ಸಮಯ ನೋಡಿಕೊಂಡು ಬಾಬಾ ಅವರನ್ನು ಕಂಡು, ದೇವರೇ, ನಿಮ್ಮ ದರ್ಶನದಿಂದ ಸಾಠೆಯವರಿಗೆ ಏನು ಸಲಹೆ ನೀಡುವರಿ? ಅವರು ಗುರುಚರಿತ್ರೆಯನ್ನು ಇನ್ನೊಂದು ಬಾರಿ ಸಪ್ತಾಹ ಮಾಡಬೇಕೆ? ಅವರು ಅಸಾಮಾನ್ಯ ಭಕ್ತರು, ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ಅವರನ್ನು ಆಶೀರ್ವದಿಸಿರಿ ಎಂದು ಹೇಳಿದರು. ಆಗ ಬಾಬಾ ಅವರು ಅವನು ಗ್ರಂಥವನ್ನು ಮತ್ತೊಮ್ಮೆ ಪಠಿಸಲಿ, ಶ್ರದ್ಧೆ ಭಕ್ತಿಗಳಿಂದ ಅದನ್ನು ಪಠಿಸಿದರೆ ಪರಮಾತ್ಮನು ಅವನಿಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಹೇಳಿದರು. ಆ ಸಮಯದಲ್ಲಿ ಹೇಮಾಡ ಪಂತರು ಮಸೀದಿಯಲ್ಲಿ ಪಾದಗಳನ್ನು ಒತ್ತುತ್ತಾ ಕುಳಿತಿದ್ದರು. ಬಾಬಾ ಅವರು ಈ ವಚನವನ್ನು ಕೇಳಿ ಅವರು ಮನಸ್ಸಿನಲ್ಲಿ, ಏನು, ಸಾಠೆಯವರು ಒಂದು ವಾರ ಪಠಿಸಿದ್ದಕ್ಕೆ ಅವರಿಗೆ ಪ್ರತಿಫಲ ದೊರಕಿತು, ನಾನು 40 ವರ್ಷಗಳಿಂದಲೂ ಅದನ್ನು ಪಠಿಸುತ್ತಿದ್ದೇನೆ,
ನನಗೆ ಪ್ರತಿಫಲವೇ ದೊರಕಿಲ್ಲ. ಅವರ 7 ದಿನಗಳ ಪಠನದಿಂದಲೇ ಅವರ ಬಯಕೆಗಳು ಈಡೇರಿದವು. ಆದರೆ ನಾನು 7 ವರ್ಷಗಳಿಂದಲೂ ಇಲ್ಲಿಯೇ ಇದ್ದೇನೆ, ಆದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಜಾತಕ ಪಕ್ಷಿಯು ಹೇಗೆ ನೀರಿಗಾಗಿ ಹಾತೊರುತ್ತಿದೆಯೋ ಅದೇ ರೀತಿಯಲ್ಲಿ ನಾನು ಬಾಬಾ ಅವರ ಅಮೃತಧಾರೆಗೆ ಹಾತೊರೆಯುತ್ತಿದ್ದೇನೆ. ಆಶೀರ್ವದಿಸಲ್ಪಡಲು ಕಾತುರನಾಗಿದ್ದೇನೆ ಎಂದು ಯೋಚಿಸುತ್ತಿದ್ದರು. ಹೇಮಾಡಪಂತರ ಮನದಲ್ಲಿ ಈ ತರದ ಯೋಚನೆ ಸುಳಿವ ಆರಂಭಿಸಿದ ಕೂಡಲೇ ಬಾಬಾ ಅವರಿಗೆ ತಿಳಿಯಿತು. ಅವರಿಗೆ ಭಕ್ತರ ಮನಸ್ಸನ್ನು ಗ್ರಹಿಸುವ ಶಕ್ತಿ ಇದ್ದಿತು. ಅವರ ಅನೇಕ ಭಕ್ತರ ಅನುಭವ ಭಕ್ತರ ದುರ್ಭಾವನೆಗಳನ್ನು ಅಡಗಿಸಿ ಸದ್ಭಾವನೆಗಳನ್ನು ಪ್ರೋತ್ಸಾಹಿಸುತ್ತಿದ್ದರು. ಬಾಬಾ ಅವರು ಕೂಡಲೇ ಹೇಮಾಡಪಂತರವರ ಮನಸ್ಸನ್ನು ಓದಿ, ನೀನು ಹೋಗಿ ಶ್ಯಾಮ್ ಅವರಿಂದ 15 ರೂಪಾಯಿ ದಕ್ಷಿಣೆ ತೆಗೆದುಕೊಂಡು ಬಾ, ಅಲ್ಲಿಯೇ ಸ್ವಲ್ಪ ಹೊತ್ತು ಆನಂದದಿಂದ ವಿರಮಿಸು ಎಂದು ಹೇಳಿ ಕಳುಹಿಸಿದರು. ಬಾಬಾ ಅವರ ಮನಸ್ಸಿನಲ್ಲಿ ದಯೆ ಮೂಡಿತ್ತು, ಆದುದರಿಂದಲೇ ಈ ತರದ ಆಜ್ಞೆ ಮಾಡಿದರು. ಹೇಮಾಡಪಂತರು ಕೂಡಲೇ ಮಸೀದಿಯನ್ನು ಬಿಟ್ಟು ಶ್ಯಾಮ್ ಅವರ ಬಳಿಗೆ ಬಂದರು. ಶ್ಯಾಮ್ ಅವರು ಆಗತಾನೆ ಸ್ನಾನ ಮುಗಿಸಿ ಪಂಚೆ ಉಟ್ಟುಕೊಳ್ಳುತ್ತಿದ್ದರು. ಅವರು ಹೊರಗೆ ಬಂದು, ಇದೇನು ಈಗ ಇಲ್ಲಿಗೆ ಬಂದಿರುವೆ? ಮಸೀದಿಯಿಂದ ಬಂದಿರುವೆ ಎಂದು ತೋರುತ್ತದೆ. ಒಬ್ಬನೇ ಬಂದಿರುವೆ ಅಲ್ಲ, ಸ್ವಲ್ಪ ಹೊತ್ತು ಕುಳಿತು ವಿಶ್ರಮಿಸಿಕೋ, ಪೂಜೆ ಮುಡುಗಿಸಿ ಬರುತ್ತೇನೆ ಎಂದು ಹೇಳಿ ಹೇಮಾಡಪಂತರಿಗೆ ತಾಂಬೂಲ ಸವಿಯಲು ಕೊಟ್ಟು ಪೂಜೆಗೆ ಕುಳಿತರು. ಅಲ್ಲಿಯೇ ಕಿಡಕಿಯಲ್ಲಿ ಪ್ರಸಿದ್ಧ ಮರಾಠಿ ಗ್ರಂಥವಾದ ಏಕನಾಥ ಭಾಗವತ ಇತ್ತು. ಸಾಯಿಬಾಬಾ ಅವರ ಸಲಹೆ ಮೇರೆಗೆ ಶ್ರೀಗಳಾದ ಬಾಪು ಸಾಹೇಬ್ ಜೋಗ್ ಮತ್ತು ಕಾಕಾ ದೀಕ್ಷಿತ್ ಅವರು ಪ್ರತಿ ದಿವಸವೂ ಶಿರಡಿಯಲ್ಲಿ ಭಗವದ್ಗೀತೆ ಮತ್ತು ಅದರ ಮರಾಠಿ ಟೀಕಾರ್ಥದ ಭಾವಾರ್ಥ ದೀಪಿಕಾ ಅಥವಾ ಜ್ಞಾನೇಶ್ವರಿ, ನಾಥ ಭಾಗವತ ಮತ್ತು ಭಾವಾರ್ಥ ರಾಮಾಯಣ ಇವುಗಳನ್ನು ಪಠಿಸುತ್ತಿದ್ದರು. ಭಕ್ತರು ಬಾಬಾ ಅವರಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಈ ಪುಸ್ತಕಗಳು ಕೆಲವು ಭಾಗಗಳನ್ನು ಬಾಬಾ ಅವರಿಗೆ ಓದಲು ಹೇಳುತ್ತಿದ್ದರು. ಅವುಗಳನ್ನು ಓದಿದಾಗ ಅವರ ಸಮಸ್ಯೆ ಪರಿಹಾರವಾಗುತ್ತಿತ್ತು. ಹೇಮಾಡಪಂತರು ಸಹ ನಾಥ ಭಾಗವತದ ಕೆಲವು ಭಾಗಗಳನ್ನು ಪ್ರತಿದಿನವೂ ಪಠಿಸುತ್ತಿದ್ದರು. ಅಂದು ಹೇಮಾಡಪಂತರು ಕೆಲವು ಭಕ್ತರ ಸಂಗಡ ಮಸೀದಿಗೆ ಹೋಗಬೇಕಾದ ಸಂದರ್ಭ ಒದಗಿದಾಗ ಗ್ರಂಥ ಪಠಣೆ ಪೂರ್ಣ ಮುಗಿದಿರಲಿಲ್ಲ. ಶ್ಯಾಮ್ ಅವರ ಮನೆಗೆ ಬಂದು ಆ ಗ್ರಂಥವನ್ನು ಕೈಗೆ ತೆಗೆದುಕೊಂಡಾಗ ಅವರು ಇನ್ನೂ ಮುಗಿಸದೇ ಇದ್ದ ಭಾಗ ಸರಿಯಾಗಿ ಬಂದಿತು. ಅವರು ಅದನ್ನು ಆನಂದದಿಂದ ಪಠಿಸಿ ಮುಗಿಸಿದರು. ಅಷ್ಟರಲ್ಲಿಯೇ ಶ್ಯಾಮ್ ಪೂಜೆ ಮುಗಿಸಿ ಹೊರಗೆ ಬಂದರು. ಹೇಮಾಡಪಂತರು, ನಾನು ಬಾಬಾ ಅವರಿಂದ ಒಂದು ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅವರು ನಿಮ್ಮಿಂದ 15 ರೂಪಾಯಿ ದಕ್ಷಿಣೆ ತೆಗೆದುಕೊಂಡು ಬಾ ಎಂದು ಹೇಳಿರುತ್ತಾರೆ ಮತ್ತು ನಿಮ್ಮೊಡನೆ ಸ್ವಲ್ಪ ಕಾಲ ಮಾತುಕತೆ ಮುಗಿಸಿಕೊಂಡು ವಿರಾಮದಿಂದ ಬಾ ಎಂದು ಹೇಳಿರುತ್ತಾರೆ. ಅದಕ್ಕೆ ಶ್ಯಾಮ್ ಅವರು ಆಶ್ಚರ್ಯದಿಂದ, ನನ್ನ ಹತ್ತಿರ ಹಣವಿಲ್ಲ, ದಕ್ಷಿಣೆಗೆ ಬದಲಾಗಿ ನನ್ನ 16 ನಮಸ್ಕಾರಗಳನ್ನು ತೆಗೆದುಕೊಂಡು ಹೋಗು ಎಂದರು. ಹೇಮಾಡಪಂತರು, ಸರಿ, ನಿಮ್ಮ 15 ನಮಸ್ಕಾರಗಳನ್ನೇ ತೆಗೆದುಕೊಂಡಿರುತ್ತೇನೆ, ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಎಂದರು. ಶ್ಯಾಮ್ ಅವರು, ಸರಿ, ಕುಳಿತುಕೋ. ಪರಮಾತ್ಮನ ಅಂದರೆ ಬಾಬಾ ಅವರ ಲೀಲೆಗಳು ಆಶ್ಚರ್ಯಕರವಾಗಿರುವುದಿಲ್ಲವೇ? ನಾನು ಹಳ್ಳಿಯ ಹುಂಬ, ನೀನು ಎಷ್ಟಾದರೂ ನಾಗರಿಕ. ಇಲ್ಲಿಗೆ ಬಂದ ನಂತರ ನಿನಗೂ ಅನೇಕ ಲೀಲೆಗಳ ಅನುಭವವಾಗಿರಬಹುದು. ನಾನು ವಿವರಿಸುವುದೇನಿದೆ, ಎಲೆ ತೆಗೆದುಕೋ, ಸ್ವಲ್ಪ ಹೊತ್ತಿನಲ್ಲಿ ಬಟ್ಟೆ ಧರಿಸಿ ಬರುತ್ತೇನೆ ಎಂದರು. ಸ್ವಲ್ಪ ಹೊತ್ತಿನಲ್ಲಿಯೇ ಶ್ಯಾಮ್ ಹೇಮಾಡಪಂತರ ಹತ್ತ ಬಂದು ಪುನಃ ಮಾತನಾಡ ಹತ್ತಿದರು. ಅವರು, ಈ ಸಾಯಿಯವರ ಲೀಲೆ ಅಗಾಧವಾದುದು, ಅವರ ಲೀಲೆಗಳಿಗೆ ಅಂತ್ಯವೇ ಇಲ್ಲ, ನಮ್ಮಂಥವ್ರಿಗೆ ಏನು ತಿಳಿದಿದೆ? ಬಾಬಾ ಅವರೇ ನೇರವಾಗಿ ಏಕೆ ಹೇಳಬಾರದು? ನಿನ್ನಂಥ ವಿದ್ವಾಂಸನನ್ನು ನನ್ನ ಬಳಿಗೆ ಏಕೆ ಕಳುಹಿಸಿದರು? ಅವರ ಮರ್ಮವನ್ನು ತಿಳಿಯಲು ಅಸಾಧ್ಯ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅದನ್ನು ಗ್ರಹಿಸುವ ಮನುಷ್ಯ ಮಾತ್ರದಿಂದಲೇ ಸಾಧ್ಯವೇ ಇಲ್ಲ. ಈ ಸಂದರ್ಭದಲ್ಲಿ ನನಗೊಂದು ಕಥೆ ನೆನಪಿಗೆ ಬರುತ್ತದೆ, ಅದು ನನಗೆ ಸ್ವಂತ ಗೊತ್ತಿದೆ, ಹೇಳುತ್ತೇನೆ ಕೇಳು. ಭಕ್ತನು ಶ್ರದ್ಧೆ ಭಕ್ತಿ ಉಳ್ಳವನಾಗಿದ್ದರೆ ಪ್ರತಿಫಲ ಶೀಘ್ರದಲ್ಲಿಯೇ ದೊರಕುತ್ತದೆ. ಕೆಲವು ಸಾರಿ ಬಾಬಾ ಭಕ್ತರನ್ನು ಕಠಿಣ ಪರೀಕ್ಷೆಗೆ ಗುರಿಪಡಿಸಿ ನಂತರ ಉಪದೇಶ ನೀಡುತ್ತಾರೆ ಎಂದರು. ಉಪದೇಶ ಎಂಬ ಶಬ್ದವನ್ನು ಕೇಳುತ್ತಿದ್ದಂತೆಯೇ ಹೇಮಾಡಪಂತರಿಗೆ ಗುರು ಚರಿತ್ರೆಯ ಸಂಗತಿ ನೆನಪಿಗೆ ಬಂದು, ಓ, ನನ್ನನ್ನು ಪರೀಕ್ಷಿಸಿ ನನ್ನ ಮನಸ್ಸಿಗೆ ಶಾಂತಿ ಕೊಡಬೇಕೆಂದು ನನ್ನನ್ನು ಇಲ್ಲಿಗೆ ಬಾಬಾ ಕಳುಹಿಸಿರಬಹುದು ಎಂದನಿಸಿತು. ತಕ್ಷಣವೇ ಆ ವಿಚಾರವನ್ನು ಬದಿಗಿಟ್ಟು ಶ್ಯಾಮ್ ಅವರು ಹೇಳುತ್ತಿದ್ದ ಕಥೆಯನ್ನು ಅವರು ಕೇಳಿದರು. ರಾಧಾಬಾಯಿ ದೇಶ್ಮುಖ್. ರಾಧಾಬಾಯಿ ಎಂಬ ವೃದ್ಧಳು ಕಾಶಾಬಾ ದೇಶ್ಮುಖನ ತಾಯಿ. ಬಾಬಾ ಅವರ ಕೀರ್ತಿಯನ್ನು ಕೇಳಿ ಅವಳು ಸಹ ಸಂಗಮನೇರದ ಜನರ ಜೊತೆಯಲ್ಲಿ ಶಿರಡಿಗೆ ಬಂದಳು. ಬಾಬಾ ಅವರನ್ನು ಮನಸ್ಸಾಗಿ ಪ್ರೀತಿಸುತ್ತಿದ್ದಳು. ಆದುದರಿಂದ ಅವರನ್ನು ತಮ್ಮ ಗುರುವೆಂದು ಭಾವಿಸಿ ಅವಳು ಉಪದೇಶ ಪಡೆಯಬೇಕೆಂದು ಸಂಕಲ್ಪ ಮಾಡಿದಳು. ಅವಳಿಗೆ ಇನ್ನೇನೂ ಗೊತ್ತಿರಲಿಲ್ಲ, ಬಾಬಾ ಅವರು ತಮ್ಮನ್ನು ಸ್ವೀಕರಿಸಿ ಉಪದೇಶಿಸದೇ ಇದ್ದರೆ ಮರಣಾಂತಕ ಉಪವಾಸವನ್ನು ಮಾಡುತ್ತೇನೆ ನಿರ್ಧರಿಸಿ ಮನೆಗೆ ಹೋಗಿ ಅಂದಿನಿಂದ ನೀರು ಮತ್ತು ಆಹಾರವನ್ನು ತೊರೆದಳು. ಇದನ್ನು ನೋಡಿ ನನಗೆ ಗಾಬರಿಯಾಯಿತು. ಆದ್ದರಿಂದ ಅವಳ ಪರವಾಗಿ ಬಾಬಾ ಅವರ ಹತ್ತಿರ ಹೋಗಿ
ದೇವ, ಇದು ನಿನ್ನ ಎಂಥ ಲೀಲೆ! ನೀನು ಅನೇಕರನ್ನು ಇಲ್ಲಿಗೆ ಕರೆಯಿಸುವೆ, ಆಶೀರ್ವದಿಸುವೆ. ಆ ವೃದ್ಧಳ ಬಗ್ಗೆ ನಿನಗೆ ಏನು ತಿಳಿದಿದೆ? ನಿಮಗೆ ತಿಳಿದಿಲ್ಲವೇ? ಅವಳು ನಿಮ್ಮನ್ನೇ ನಂಬಿರುತ್ತಾಳೆ. ನೀವು ಅವಳನ್ನು ಆಶೀರ್ವದಿಸಿ ಉಪದೇಶ ನೀಡದಿದ್ದಲ್ಲಿ ಮರಣಾಂತಿಕ ಉಪವಾಸ ಮಾಡುವೆನೆಂದು ನಿರ್ಧರಿಸಿದ್ದಾಳೆ. ಆದುದರಿಂದ ದಯಮಾಡಿ ಅವಳನ್ನು ಆಶೀರ್ವದಿಸಿರಿ ಎಂದು ಹೇಳಿದರು. ಬಾಬಾ ಅವರು ಅವಳ ದೃಢ ಸಂಕಲ್ಪವನ್ನು ತಿಳಿದು ಅವಳನ್ನು ಕರೆದು ಈ ಕೆಳಗೆ ಕಂಡಂತೆ ಅವಳನ್ನು ಸಂಬೋಧಿಸಿ ಅವಳ ಮನಸ್ಸನ್ನು ಮಾರ್ಪಾಡು ಮಾಡಿದರು. ಮಾತೆ, ಅನ್ಯಾಯವಾಗಿ ನಿಮ್ಮ ದೇಹವನ್ನು ಏತಕ್ಕೆ ದಂಡಿಸಿಕೊಳ್ಳುತ್ತಿದ್ದೀರಿ? ನೀವೇ ನನ್ನ ನಿಜವಾದ ಮಾತೆ. ನಾನು ನಿಮ್ಮ ಪುತ್ರ. ಕನಿಕರವಿಟ್ಟು ನಾನು ಹೇಳುವುದನ್ನು ಕೇಳಿರಿ. ನನ್ನ ಸ್ವಂತ ಅನುಭವವನ್ನೇ ಹೇಳುತ್ತೇನೆ. ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮಗೆ ಒಳ್ಳೆಯದಾಗುತ್ತದೆ. ಬಾಬಾ ಮುಂದೆ ಈ ರೀತಿ ಹೇಳತೊಡಗಿದರು. ನನಗೆ ಒಬ್ಬ ಗುರು ಇದ್ದರು. ಅವರು ಮಹಾಸಾಧುಗಳು, ದಯಾಮಯರು ಆಗಿದ್ದರು. ಅವರಲ್ಲಿ ನಾನು ಬಹಳ ದಿನಗಳ ಕಾಲ ಸೇವೆ ಮಾಡಿದೆ. ಆದರೂ ಒಂದು ದಿನವಾದರೂ ಅವರು ನನಗೆ ಮಂತ್ರೋಪದೇಶ ಮಾಡಲಿಲ್ಲ. ಆದರೂ ಕೂಡ ಅವರನ್ನು ಬಿಡಬಾರದೆಂದು ದೃಢ ಸಂಕಲ್ಪ ಮಾಡಿದೆನು. ಒಂದು ದಿನ ನನ್ನ ತಲೆಯನ್ನು ಬೋಳಿಸಿ ನನ್ನಿಂದ 2 ಕಾಸು ದಕ್ಷಿಣೆ ಕೇಳಿದರು. ಅವುಗಳನ್ನು ನಾನು ಕೂಡಲೇ ಅರ್ಪಿಸಿದೆ. ಅವರ ನಿಜವಾದ ಸಾಧುಗಳ ಆಗಿದ್ದರೆ ನನ್ನಿಂದ ದಕ್ಷಿಣೆಯನ್ನೇಕೆ ಕೇಳಿದರು ಎಂದು ಪ್ರಶ್ನಿಸಬಹುದು. ಅವರಿಗೆ ಬೇಕಾದದ್ದು ಹಣವಲ್ಲ. ಅದರಿಂದ ಅವರಿಗೇನು ಪ್ರಯೋಜನ? ಅವರು ಕೇಳಿದ 2 ಕಾಸುಗಳು ದೃಢ ನಂಬಿಕೆ ಮತ್ತು ತಾಳ್ಮೆಯನ್ನು ಸೂಚಿಸುತ್ತಿದ್ದವು. ನಾನು ಅವೆರಡನ್ನೂ ಅರ್ಪಿಸಿದೆನು. ಅವರಿಗೆ ಸಂತೋಷವಾಯಿತು. ನಾನು 12 ವರ್ಷಗಳ ಕಾಲ ನನ್ನ ಗುರುವಿನ ಸೇವೆಯನ್ನು ಮಾಡಿದೆ. ಅವರು ನನ್ನನ್ನು ಉದ್ಧರಿಸಿದರು. ಆಹಾರ ಮತ್ತು ಬಟ್ಟೆಗಳಿಗೆ ಕೊರತೆ ಇರಲಿಲ್ಲ. ಅವರು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಪ್ರೀತಿಯ ಅವತಾರ ಮೂರ್ತಿಗಳಾಗಿದ್ದರು. ಅವರನ್ನು ನಾನು ಹೇಗೆ ತಾನೇ ವರ್ಣಿಸಲಿ? ಅವರಂತಹ ಗುರುಗಳು ವಿರಳ. ನಾನು ಅವರನ್ನು ನೋಡಿದಾಗ ಅವರು ಮಹಾ ತಪಸ್ಸಿನಲ್ಲಿ ನಿರತರವಾಗಿರುವಂತೆ ತೋರುತ್ತಿತ್ತು. ಹಗಳೆರಡೂ ಅವರನ್ನೇ ದೃಷ್ಟಿಸಿ ನೋಡುತ್ತಿದ್ದೆ. ನನಗೆ ಹಸಿವೆ, ಬಾಯಾರಿಕೆ ಆಗುತ್ತಲೇ ಇರಲಿಲ್ಲ. ಅವರಿಲ್ಲದೆ ನನಗೆ ಶಾಂತಿ ಇರುತ್ತಿರಲಿಲ್ಲ. ಗುರುವಿನ ಹೊರತಾಗಿ ನನಗೆ ಧ್ಯಾನ ಮಾಡಲು ಬೇರೆ ಏನೂ ಸರಿ ಹೋಗುತ್ತಿರಲಿಲ್ಲ. ಅವರೇ ನನ್ನ ಸರ್ವಸ್ವವಾಗಿದ್ದರು. ನನ್ನ ಮನಸ್ಸು ಯಾವಾಗಲೂ ಅವರಲ್ಲಿ ಇಟ್ಟಿದ್ದೆ. ಇದೇ ನನ್ನ ಆದ್ಯ ದಕ್ಷಿಣೆ. ತಾಳ್ಮೆ ಮತ್ತೊಂದು ದಕ್ಷಿಣೆ. ಬಹಳ ದಿನಗಳ ಕಾಲ ತಾಳ್ಮೆಯಿಂದ ಇದ್ದು ಅವರ ಸೇವೆ ಮಾಡುತ್ತಿದ್ದೆ. ತಾಳ್ಮೆಯೇ ಸಂಸಾರ ಸಾಗರವನ್ನು ದಾಟಿಸುವ ದೋಣಿ. ತಾಳ್ಮೆಯೇ ಮನುಷ್ಯನಿಗೆ ಭೂಷಣ. ಅದು ಪಾಪಗಳನ್ನು ನಿರ್ಮೂಲ ಮಾಡಿ, ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಿ ಜಯವನ್ನು ಪಡೆಯುವಂತೆ ಸಹಾಯವಾಗಿಸುತ್ತದೆ. ತಾಳ್ಮೆಯ ಗುಣಗಳ ಗಣಿ: ವಿಶ್ವಾಸ ಮತ್ತು ತಾಳ್ಮೆ, ಅಂದರೆ ಶ್ರದ್ಧಾ ಮತ್ತು ಸಬೂರಿ, ಅವಳಿ ಜವಳಿ ಸಹೋದರರಿದ್ದಂತೆ. ನನ್ನ ಗುರು ನನ್ನಿಂದ ಏನನ್ನೂ ಬಯಸಲಿಲ್ಲ. ಅವರು ನನ್ನನ್ನು ಸದಾ ರಕ್ಷಿಸುತ್ತಿದ್ದರು. ಕೆಲವು ಸಾರಿ ಅವರೊಡನೆಯೂ, ಮತ್ತೆ ಕೆಲವು ಸಾರಿ ಅವರನ್ನು ಅಗಲಿಯೂ ಇದ್ದೆನು. ಆದರೂ ಅವರ ಪ್ರೇಮ ಅಚಲವಾಗಿತ್ತು. ಯಾವಾಗಲೂ ತಮ್ಮ ಕೃಪಾದೃಷ್ಟಿಯಿಂದ ನನ್ನನ್ನು ಕಾಪಾಡುತ್ತಿದ್ದರು. ತಾಯಿಯೇ, ನನ್ನ ಗುರು ನನಗೆ ಯಾವ ಮಂತ್ರವನ್ನೂ ಉಪದೇಶಿಸಲಿಲ್ಲ. ಆದ್ದರಿಂದ ನಾನು ನಿನಗೆ ಏನು ಉಪದೇಶಿಸಲಿ? ಗುರುವಿನ ಕೃಪಾ ಕಟಾಕ್ಷವೇ ಸಂತಸದ ಕಾರಣವೆಂದು ತಿಳಿಯಿರಿ. ಯಾರಿಂದಲೂ ಮಂತ್ರ ಅಥವಾ ಉಪದೇಶ ಪಡೆಯಲು ಪ್ರಯತ್ನಿಸಬೇಡಿ. ನನ್ನನ್ನು ತಮ್ಮ ಭಾವನೆಯ ಪ್ರತೀಕವನ್ನಾಗಿ ಮಾಡಿಕೊಂಡು ನನ್ನಲ್ಲಿ ಅಚಲ ವಿಶ್ವಾಸವಿಡಿ. ನನ್ನನ್ನು ಮನಃಪೂರ್ವಕವಾಗಿ ನೋಡಿದರೆ ನಾನು ನಿಮ್ಮನ್ನು ಅದೇ ರೀತಿ ನೋಡುತ್ತೇನೆ. ಈ ಮಸೀದಿಯಲ್ಲಿ ಕುಳಿತು ನಾನು ಸದಾ ಸತ್ಯವನ್ನೇ ನುಡಿಯುತ್ತೇನೆ. ಇದಕ್ಕೆ ಯಾವ ಸಾಧನೆಯೂ ಅಥವಾ ಶಾಸ್ತ್ರಗಳ ಪಾಂಡಿತ್ಯವೂ ಬೇಕಿಲ್ಲ. ಯಾರು ಗುರುವನ್ನು ಅವನೇ ಹರಿಹರ ಬ್ರಹ್ಮಾದಿಗಳೆಂದು ಆರಾಧಿಸುತ್ತಾರೋ ಅವರು ಆಶೀರ್ವದಿಸಲ್ಪಡುತ್ತಾರೆ. ಈ ರೀತಿ ಉಪದೇಶಿಸಲ್ಪಟ್ಟ ರಾಧಾಬಾಯಿಯು ಸಂಪೂರ್ಣ ವಿಶ್ವಾಸದಿಂದ ತನ್ನ ಉಪವಾಸವನ್ನು ಬಿಟ್ಟಳು. ಇದಕ್ಕೆ ಸಮಯಕ್ಕೆ ಸರಿಯಾಗಿ ಕೇಳಿದ ಹೇಮಾಡಪಂತರು ಅಚ್ಚರಿಗೊಂಡರು. ಆನಂದಕ್ಕೆ ಪಾರವಿಲ್ಲದೆ ಅವರು ಕ್ಷಣಕಾಲ ಸ್ತಂಭೀಭೂತರಾದರು. ಇದನ್ನು ನೋಡಿದ ಶ್ಯಾಮ್ ಅವರು, ಏನು ಸಮಾಚಾರ? ಏತಕ್ಕೆ ಸುಮ್ಮನಿದ್ದೀಯೇ? ಇನ್ನಷ್ಟು ಲೀಲೆಗಳನ್ನು ವರ್ಣಿಸಲಿ ಎಂದರು. ಅದೇ ಸಮಯಕ್ಕೆ ಮಧ್ಯಾಹ್ನದ ಆರತಿ ಸಮಯವಾಯಿತೆಂದು ಮಸೀದಿಯ ಗಂಟೆ ಬಾರಿಸತೊಡಗಿತು. ಇದನ್ನು ಕೇಳಿ ಇಬ್ಬರೂ ಮಸೀದಿಗೆ ಹೋದರು. ಎಲ್ಲರೂ ಆರತಿ ಹಾಡುತ್ತಿದ್ದರು. ಶ್ಯಾಮ್ ಅವರು ಹೇಮಾಡಪಂತರನ್ನು ಸಂಗಡ ಕರೆದುಕೊಂಡು ಮಸೀದಿಗೆ ಬಂದು ಬಾಬಾ ಅವರ ಬಲಗಡೆ ಕುಳಿತರು. ಹೇಮಾಡಪಂತರು ಬಾಬಾ ಅವರ ಮುಂದೆ ಕುಳಿತರು. ಇದನ್ನು ಕಂಡ ಬಾಬಾ ಅವರು ಹೇಮಾಡಪಂತನಿಗೆ ಶ್ಯಾಮ್ ಅವರಿಂದ ತಂದ ದಕ್ಷಿಣೆಯನ್ನು ಕೊಡಲು ಹೇಳಿದರು. ಹೇಮಾಡಪಂತರು ಶ್ಯಾಮ್ ಅವರು 15 ನಮಸ್ಕಾರಗಳನ್ನು ಮಾತ್ರ ಕೊಟ್ಟಿರುತ್ತಾರೆ ಎಂದು ತಿಳಿಸಿದರು. ಆಗ ಬಾಬಾ ಅವರು, ಸರಿ, ನಾನು ಹೇಳಿದ ಪ್ರಕಾರ ಏನಾದರೂ ಮಾತುಕತೆ ನಡೆಸಿದ್ರಾ? ಹಾಗಿದ್ದರೆ ಯಾವ ವಿಚಾರ ಪ್ರಸ್ತಾಪಿಸಿದರಿ ಎಂದು ಕೇಳಿದರು. ಗಂಟೆಗಳು ಮತ್ತು ಮೃದಂಗಗಳ ಶಬ್ದ ಮತ್ತು ಹಾಡುಗಳು ಇವೊಂದನ್ನೂ ಲಕ್ಷಿಸದೆ ಹೇಮಾಡಪಂತರು ಆನಂದದಿಂದ ನಡೆದ ವಿಚಾರವೆಲ್ಲವನ್ನೂ ಹೇಳತೊಡಗಿದರು. ಬಾಬಾ ಅವರು ಸಹ ಕೇಳುತ್ತಿದ್ದರು.
ಹೇಮಾಡುಪಂತರು ಮಾತನಾಡಿದ್ದೆಲ್ಲವನ್ನೂ ಹೇಳುತ್ತಾ, ನಿಜಕ್ಕೂ ಆ ವೃದ್ಧಳ ಕಥೆಯಿಂದ ನನ್ನನ್ನು ಪರೋಕ್ಷವಾಗಿ ಆಶೀರ್ವದಿಸಿದ್ದೀರಿ ಬಾಬಾ ಎಂದರು. ಬಾಬಾ ಅವರು, ಕಥೆ ನಿಜವಾಗಿ ಅದ್ಭುತವಾದದ್ದು, ಆದರೆ ನೀನು ಹೇಗೆ ಆಶೀರ್ವದಿಸಲ್ಪಟ್ಟೆ ವಿವರಿಸು ಎಂದರು. ಹೇಮಾಡುಪಂತರು ಕೇಳಿದ ವಿಷಯವೆಲ್ಲವನ್ನೂ ವಿಶದವಾಗಿ ಹೇಳಿದರು. ಬಾಬಾ ಅವರು ಆನಂದದಿಂದ, ನಿನಗೆ ಆ ಕಥೆಯು ಪೂರ್ಣ ಅರ್ಥವಾಯಿತೆ ಎಂದು ಕೇಳಿದರು. ಹೇಮಾಡುಪಂತರು, ಹೌದು ಬಾಬಾ, ನನಗೆ ಈಗ ಶಾಂತಿ ದೊರಕಿದೆ ಎಂದರು. ಆಗ ಬಾಬಾ ಅವರು, ನನ್ನ ರೀತಿ ಅದ್ಭುತವಾದದ್ದು, ಈ ಒಂದು ಕಥೆಯನ್ನು ಜ್ಞಾಪಕದಲ್ಲಿಟ್ಟುಕೊಂಡರೆ ನಿನಗೆ ಉಪಯೋಗವಾಗುತ್ತದೆ. ಆತ್ಮಧ್ಯಾನ ದೊರೆಯಬೇಕಾದರೆ ಭಕ್ತಿ ಅತ್ಯವಶ್ಯಕ. ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ನಿನ್ನ ವೃತ್ತಿಗಳು ಸಮಾಧಾನವಾಗುತ್ತವೆ. ಆಶಾರಹಿತನಾಗಿ ನಿನ್ನ ಮನಸ್ಸನ್ನು ಆ ಪರಮಾತ್ಮನಲ್ಲಿಡು. ಆಗ ಗುರಿಯನ್ನು ಸಾಧಿಸಬಹುದು. ಯಾವಾಗಲೂ ನನ್ನ ನಿರಾಕಾರ ರೂಪವನ್ನೇ ಧ್ಯಾನಿಸು. ಇದು ಸಾಧ್ಯವಿಲ್ಲವಾದರೆ ಹಗಲಿರುಳೂ ನೀನು ನೋಡುತ್ತಿರುವ ಈ ರೂಪವನ್ನೇ ಧ್ಯಾನಿಸು. ಈ ರೀತಿ ಧ್ಯಾನ ಮಾಡುತ್ತಿದ್ದರೆ ನಿನ್ನ ವೃತ್ತಿಗಳು ಒಂದು ದಾರಿಯನ್ನು ಅನುವರ್ತಿಸುತ್ತವೆ. ಆಗ ಧ್ಯಾತ, ಧ್ಯಾನ, ಧ್ಯೇಯ ಇವುಗಳಿಂದ ವ್ಯತ್ಯಾಸವು ದೂರವಾಗುತ್ತದೆ. ಆಗ ನಿನ್ನ ಮನಸ್ಸು ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ. ಆಮೆಯು ನದಿಯ ಒಂದು ದಡದಲ್ಲಿದ್ದು ಅದರ ಮರಿಗಳು ಇನ್ನೊಂದು ದಡದಲ್ಲಿದ್ದರೂ ಅದರ ದೃಷ್ಟಿ ಮಾತ್ರವೇ ಅವುಗಳಿಗೆ ಆಹಾರವಿದ್ದಂತೆ. ಅದು ಮರಿಗಳಿಗೆ ಹಾಲನ್ನಾಗಲಿ ಆಹಾರವನ್ನಾಗಲಿ ಕೊಡಬೇಕಿಲ್ಲ. ಗುರುವಿಗೂ ಶಿಷ್ಯನಿಗೂ ಅದೇ ರೀತಿ ಸಂಬಂಧವಿದೆ ಎಂದು ಬಾಬಾ ಹೇಳಿದರು. ಈ ರೀತಿ ಹೇಳುತ್ತಿರುವಾಗ ಆರತಿ ಮತ್ತು ವಾದ್ಯ ಮುಗಿದು ಜನರು ಏಕಕಂಠದಿಂದ, ಜ್ಞಾನಿಯೂ ಸಚ್ಚಿದಾನಂದ ಸ್ವರೂಪನೂ ಆದ ಸದ್ಗುರು ಸಾಯಿಬಾಬಾ ಅವರಿಗೆ ಜಯವಾಗಲಿ ಎಂದು ಘೋಷಿಸಿದರು. ಇದಾದ ನಂತರ ಪ್ರಸಾದ ವಿನಿಯೋಗವಾಯಿತು. ಬಾಪು ಸಾಹೇಬ್ ಜೋಗ್ ಅವರು ಯಥಾಪ್ರಕಾರ ಬಾಬಾ ಅವರಿಗೆ ನಮಸ್ಕರಿಸಿ ಸಕ್ಕರೆ ಕೊಟ್ಟರು. ಬಾಬಾ ಆ ಸಕ್ಕರೆಯನ್ನು ಹೇಮಾಡಪಂತರಿಗೆ ಕೊಟ್ಟು, ಈ ಕಥೆಯನ್ನು ನೀನು ಮನಸಾರೆ ಜ್ಞಾಪಕದಲ್ಲಿಟ್ಟುಕೋ. ನಿನ್ನ ಜೀವನ ಸಕ್ಕರೆಯಷ್ಟೇ ಸಿಹಿ ಆಗುತ್ತದೆ. ನಿನ್ನ ಅಭೀಷ್ಟಗಳೆಲ್ಲವೂ ಸಿದ್ಧಿಸಿ ನೀನು ಸುಖಿಯಾಗರುವೆ ಎಂದು ಆಶೀರ್ವದಿಸಿದರು. ವಾಚಕ ಮಹಾಶಯರೇ, ಹೇಮಾಡಪಂತರಿಗೆ ಕಲ್ಲು ಸಕ್ಕರೆ ದೊರೆತಿತ್ತು. ನಮಗೆ ಸಾಯಿ ಲೀಲಾಮೃತ ದೊರಕಿದೆ. ಅದನ್ನು ಮನದಣಿಯುವಂತೆ ಸೇವಿಸಿ ಪರಮಾತ್ಮನನ್ನು ಧ್ಯಾನಿಸೋಣ. ಬಾಬಾ ಅವರ ಕೃಪೆಯಿಂದ ಸಂತೋಷದಿಂದಿರೋಣ. ಬಾಬಾ ಅವರ ವಚನಗಳು ಅಮೂಲ್ಯವಾಗಿದ್ದವು. ಅವುಗಳನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡರೆ, ಅವುಗಳಂತೆ ನಾವು ವರ್ತಿಸಿದರೆ ನಿಜವಾಗಿಯೂ ನಮಗೆ ಒಳ್ಳೆಯದಾಗುತ್ತದೆ. ಅವುಗಳೆಂದರೆ, ಯಾರು ತಮ್ಮ ಋಣಾನುಬಂಧವಿಲ್ಲದೆ ಎಲ್ಲಿಗೂ ಹೋಗಲಾರರು. ಯಾವ ಮನುಷ್ಯನೇ ಆಗಲಿ, ಪ್ರಾಣಿಯೇ ಆಗಲಿ ನಿಮ್ಮ ಬಳಿ ಬಂದರೆ ನಿರ್ದಯಿಯಿಂದ ಓಡಿಸಬೇಡಿ. ತಕ್ಕ ಮರ್ಯಾದೆ ಮತ್ತು ಆಧಾರದಿಂದ ಸ್ವಾಗತಿಸಿರಿ. ಬಾಯಾರಿಕೆ ಆದವರಿಗೆ ನೀರು ಕೊಟ್ಟರೆ, ಹಸಿದವರಿಗೆ ಆಹಾರ ನೀಡಿದರೆ, ಬಡವರಿಗೆ ಉಡುಪು ಕೊಟ್ಟರೆ, ಅಪರಿಚಿತ ಪ್ರಯಾಣಿಕರಿಗೆ ನಿಮ್ಮ ಮನೆಯ ಪಡಸಾಲೆಯ ಮೇಲೆ ಮಲಗಿಕೊಳ್ಳಲು ಸ್ಥಳ ಕೊಟ್ಟರೆ ಶ್ರೀಹರಿಯು ಸಂತೃಪ್ತನಾಗುವನು. ನಿಮ್ಮಲ್ಲಿ ಹಣವನ್ನೇ ಅಪೇಕ್ಷಿಸಿ ಯಾರಾದರೂ ಬಂದರೆ ನಿಮಗೆ ಕೊಡಲು ಇಷ್ಟವಿಲ್ಲದಿದ್ದರೆ ಕೊಡಬೇಡಿ. ಆದರೆ ವಿನಾಕಾರಣ ಅವರ ಮೇಲೆ ಹರಿಹಾಯಬೇಡಿರಿ. ನಿಮ್ಮನ್ನು ಅನೇಕ ಜನರು ನಿಂದಿಸಬಹುದು, ಆದರೂ ಅವರ ಮೇಲೆ ನೀವು ಸಿಟ್ಟು ಮಾಡಬೇಡಿ. ನೀವು ತಾಳ್ಮೆಯಿಂದ ವರ್ತಿಸಿದರೆ ಖಂಡಿತವಾಗಿಯೂ ನಿಮಗೆ ಶಾಂತಿ ದೊರಕುತ್ತದೆ. ಪ್ರಪಂಚವೇ ತಲೆಕೆಳಗಾದರೂ ಸರಿ, ನಿಮ್ಮ ಸ್ಥಳ ಬಿಟ್ಟು ಕದಲಬೇಡಿರಿ. ನಿಂತಲ್ಲಿಯೇ ನಿಂತು ಆಗು ಹೋಗುಗಳನ್ನು ಗಮನಿಸಿರಿ. ನನ್ನನ್ನು ಮತ್ತು ನಿಮ್ಮನ್ನು ಬೇರ್ಪಡಿಸುವ ಗೋಡೆಯನ್ನು ತೆಗೆದು ಹಾಕಿರಿ. ಆಗ ನಮ್ಮೀರ್ವರ ಭೇಟಿಗೆ ಅವಕಾಶ ಸಿಗುತ್ತದೆ. ನಾನು ನೀನು ಎಂಬ ವ್ಯತ್ಯಾಸವನ್ನು ನಿರ್ಮೂಲ ಮಾಡಿರಿ. ದೇವರು ದೊಡ್ಡವನು, ಅವನೇ ನಮ್ಮ ಸರ್ವಸ್ವ, ಅವನೇ ನಮ್ಮ ರಕ್ಷಕ. ಅವನ ರೀತಿ ನೀತಿಗಳು ಅಗಾಧ ಮತ್ತು ಅಮೂಲ್ಯವಾದವುಗಳು. ಅವನೇ ನಮ್ಮ ಅಭೀಷ್ಟಗಳನ್ನು ನೆರವೇರಿಸುತ್ತಾನೆ. ನಾವು ಇಲ್ಲಿ ಒಟ್ಟುಗೂಡಿರುವುದು ನಮ್ಮ ಪೂರ್ವ ಜನ್ಮದ ಋಣಾನುಬಂಧದಿಂದ. ನಾವು ಅನ್ಯೋನ್ಯವಾಗಿ ಕಲಿತು ಪ್ರೀತಿ ಮತ್ತು ಆದರದಿಂದ ಇರೋಣ. ಈ ಒಂದು ಉದಾತ್ತವಾದ ಗುರಿಯನ್ನು ಯಾವನು ಸಾಧಿಸುತ್ತಾನೆಯೋ ಅವನೇ ನಿಜವಾದ ಸುಖಿ ಮತ್ತು ಅಮರನು. ಇತರರು ಪಶುಗಳಂತೆ ಉಸಿರಿರುವ ತನಕ ಜೀವಿಸುತ್ತಾರೆ ಎಂದು ಬಾಬಾ ಹೇಳಿದರು. ಸದ್ಭಾವನೆಗೆ ಪ್ರೋತ್ಸಾಹನ. ಶ್ರೀ ಸಾಯಿಬಾಬಾ ಅವರು ಸದ್ಭಾವನೆಯನ್ನು ಹೇಗೆ ಪ್ರೋತ್ಸಾಹಿಸುತ್ತಿದ್ದರು ಎಂಬುದನ್ನು ನಾವು ಗಮನಿಸಬೇಕು. ನೀವು ಅವರಲ್ಲಿ ಮನಃಪೂರ್ವಕವಾಗಿ ಶರಣಾಗತಿ ಹೊಂದಿದರೆ ಬಾಬಾ ನಿಮಗೆ ಎಷ್ಟು ಸಹಾಯವಾಗುತ್ತಾರೆಂಬುದನ್ನು ನೀವೇ ಮನಗಾಣುವಿರಿ. ನೀವು ಬೆಳಿಗ್ಗೆ ಎದ್ದಾಗ ಇರುವ ಸದ್ಭಾವನೆಯನ್ನು ಅಭಿವೃದ್ಧಿಪಡಿಸಿಕೊಂಡು ನೋಡಿರಿ. ಆಗ ನಿಮ್ಮ ಬುದ್ಧಿಯು ವಿಕಾಸ ಹೊಂದಿ ಮನಸ್ಸು ನಿರ್ಮಲವಾಗುತ್ತದೆ. ಹೇಮಾಡಪಂತರು ಇದನ್ನು ಪ್ರಯೋಗಿಸಲು ಪ್ರಯತ್ನಿಸಿದರು. ಒಂದು ದಿನ ಬುಧವಾರ ರಾತ್ರಿ ಮಲಗುವಾಗ, ನಾಳೆ ಗುರುವಾರ, ಶಿರಡಿ ಪವಿತ್ರವಾದ ಸ್ಥಳ, ಆದುದರಿಂದ ಪವಿತ್ರವಾದ ಶ್ರೀನಾಮ ನಾಮಸ್ಮರಣೆಯಲ್ಲಿ ನಾನು ಕಾಲವನ್ನು ಕಳೆಯಬೇಕು ಎಂದು ಮನಸ್ಸಿನಲ್ಲಿ ಮಾಡಿಕೊಂಡು ಮಲಗಿದರು.
ಮರುದಿನ ಬೆಳಗಾಗುತ್ತಲೇ ತನ್ನಷ್ಟಕ್ಕೆ ತಾನೇ ಏಕಾಪ್ರಕಾರವಾಗಿ ಅವರ ಮುಖದಿಂದ ಶ್ರೀನಾಮನ ರಾಮನಾಮವು ಹೊರಬರುತ್ತಿತ್ತು. ಅವರಿಗೆ ಸಂತೋಷವಾಯಿತು. ನಂತರ ಬೆಳಗಿನ ಕರ್ತವ್ಯವೆಲ್ಲವನ್ನು ಮುಗಿಸಿಕೊಂಡು ಪುಷ್ಪಗಳನ್ನು ತೆಗೆದುಕೊಂಡು ಬಾಬಾ ಅವರ ದರ್ಶನ ಪಡೆಯಲು ಮಸೀದಿಗೆ ಹೋದರು. ದೀಕ್ಷಿತ ವಾಡ ಬಿಟ್ಟು ಅವರು ಬೂಟಿವಾಡ ದಾಟುತ್ತಿರುವಾಗ ಬಾಬಾ ಅವರ ಮುಂದೆ ಔರಂಗಾಬಾದಕರರು ಹಾಡುತ್ತಿದ್ದ ಏಕನಾಥರ ಗುರು ಕೃಪಾಂಜನ ಪಾಯೋ ಮೇರೆ ಭಾಯಿ ಎಂಬ ಹಾಡನ್ನು ಕೇಳಿದರು. ಅಂದರೆ ಗುರು ಕೃಪೆಯ ರೂಪದಲ್ಲಿ ನನಗೆ ಅಂಜನ ದೊರೆತಿದೆ, ಅದು ನನ್ನ ದೃಷ್ಟಿಯನ್ನು ವಿಕಸಿಸಿ ಶ್ರೀರಾಮನ ದರ್ಶನಕ್ಕೆ ನೆರವು ನೀಡಿದೆ ಎಂದರ್ಥ. ತಾಯಿಯವರ ಭಕ್ತರಾದ ಔರಂಗಾಬಾದ್ಕರ್ ಈ ಹಾಡನ್ನು ಆಗ ಹಾಡಿದ ಉದ್ದೇಶವೇನು? ನಿಜವಾಗಿಯೂ ಹೇಮಾಡಪಂತರ ಪ್ರತಿಜ್ಞೆಯನ್ನು ಈಡೇರಿಸಲು ಬಾಬಾ ಅವರೇ ಅದನ್ನು ಹೇಳುವ ಹಾಗೆ ಮಾಡಿದುದು ಆಶ್ಚರ್ಯವಲ್ಲವೇ? ಎಲ್ಲ ಸಂತರು ಶ್ರೀರಾಮ ನಾಮೋಚ್ಚರಣೆ ಶ್ರೇಷ್ಠವೆಂದು ಹೇಳಿರುತ್ತಾರೆ. ರಾಮನ ನಾಮಸ್ಮರಣೆಯಿಂದ ನಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ನಮ್ಮ ಅಭೀಷ್ಟಗಳು ಕೈಗೂಡುತ್ತವೆ. ವಿವಿಧ ಉಪದೇಶ. ಸಾಯಿಬಾಬಾ ಅವರು ಉಪದೇಶ ನೀಡಲು ಪ್ರತ್ಯೇಕ ಸ್ಥಳವಾಗಲಿ ಅಥವಾ ಪ್ರತ್ಯೇಕ ಕಾಲವನ್ನಾಗಲಿ ನೋಡುತ್ತಿರಲಿಲ್ಲ. ಸಂದರ್ಭ ಬಂದಾಗೆಲ್ಲ ಉಪದೇಶ ನೀಡುತ್ತಿದ್ದರು. ಒಂದು ಬಾರಿ ಬಾಬಾ ಅವರ ಭಕ್ತನೊಬ್ಬನು ಇನ್ನೊಬ್ಬನನ್ನು ಅವನ ಹಿಂದೆ ನಿಂದಿಸುತ್ತಿದ್ದನು. ಸಾಮಾನ್ಯವಾಗಿ ಜನರು ವಿನಾಕಾರಣ ಇನ್ನೊಬ್ಬರನ್ನು ಹಳೆಯುತ್ತಾರೆ. ಇದೇ ದ್ವೇಷಕ್ಕೆ ಮೂಲ ಕಾರಣ. ಸಂತರು ಪರನಿಂದೆಯನ್ನು ಬೇರೊಂದು ವಿಧದಲ್ಲಿ ನೋಡುತ್ತಾರೆ. ಹೊಳೆಯನ್ನು ತೊಳೆಯುವ ಸಾಧನಗಳು ಬೇರೆ ಬೇರೆ ಆಗಿವೆ. ಅವು ಮಣ್ಣು, ನೀರು ಮತ್ತು ಸಾಬೂನು. ಆದರೆ ಪರರ ದೂಷಕನು ಬೇರೊಬ್ಬರ ತಪ್ಪನ್ನು ತನ್ನ ನಾಲಿಗೆಯಿಂದ ತೊಳೆಯುವನು. ಒಂದು ವಿಧದಲ್ಲಿ ಅವನು ಇನ್ನೊಬ್ಬನನ್ನು ನಿಂದಿಸುವಾಗ ಅವನಿಗೆ ಉಪಕಾರ ಮಾಡುತ್ತಾನೆ. ಸಾಯಿಬಾಬಾ ಅವರು ನಿಂದಿಸುತ್ತ ಇದ್ದವರನ್ನು ತಿದ್ದುತ್ತಿದ್ದ ಬಗೆಯೇ ಬೇರೆ. ಅವರು ತಮ್ಮ ಆತ್ಮಜ್ಞಾನದಿಂದ ಅವನೇನು ಮಾಡಿದ್ದಾನೆಂಬುದನ್ನು ತಿಳಿದು ಲೇಂಡಿಯ ಬಳಿ ಅವನನ್ನು ಸಂಧಿಸಿದಾಗ ಅವನಿಗೆ ಕೊಳೆಯನ್ನು ತಿನ್ನುತ್ತಿದ್ದ ಹಂದಿಯನ್ನು ತೋರಿಸಿ, ನೋಡು ಎಷ್ಟು ರುಚಿಯಾಗಿ ಇದೆ ಎಂದು ಅಂದು ಅದು ಕೊಳೆಯನ್ನು ತಿನ್ನುತ್ತಿದೆ. ನಿನ್ನ ರೀತಿಯು ಅದಕ್ಕೆ ಸಮನಾಗಿದೆ. ನಿನ್ನ ಸಹೋದರನನ್ನೇ ನೀನು ನಿಂದಿಸುತ್ತಿರುವೆ. ಪೂರ್ವ ಜನ್ಮದ ಸುಕೃತದಿಂದ ನಿನಗೆ ಈ ಮಾನವ ಜನ್ಮ ಲಭಿಸಿದೆ. ಈ ಜನ್ಮದಲ್ಲಿ ನೀನು ಈ ರೀತಿ ವರ್ತಿಸಿದರೆ ಶಿರಡಿಯು ನಿನಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಎಂದು ಒಬ್ಬನನ್ನು ನಿಂದಿಸುತ್ತಿರುವ ಒಬ್ಬನನ್ನು ಕೇಳಿದರು. ಭಕ್ತನು ಇದರಿಂದ ಪಾಠ ಕಲಿತುಕೊಂಡು ಕೊಂಡನು ಎಂಬುದನ್ನು ಬೇರೆ ಹೇಳುವ ಅಗತ್ಯವಿಲ್ಲ. ಈ ರೀತಿ ಬಾಬಾ ನಮಗೆ ಸಂದರ್ಭ ಒದಗಿದಾಗ ನೀತಿ ಬೋಧಿಸುತ್ತಿದ್ದರು. ಅದನ್ನು ನಾವು ಗಮನಿಸಿ ಅದರಂತೆ ನಡೆದುಕೊಂಡರೆ ನಮ್ಮ ಆಧ್ಯಾತ್ಮಿಕ ಗುರಿ ನಮ್ಮಿಂದ ದೂರವಾಗಿರಲಾರದು. ತಮ್ಮನ್ನು ಕೇವಲ ಮನುಷ್ಯ ಮಾತ್ರ ಎಂದು ತಿಳಿದಿದ್ದ ಕೆಲವರ ತಪ್ಪು ಅಭಿಪ್ರಾಯಗಳನ್ನು ಹೋಗಲಾಡಿಸಲು ಬಾಬಾ ಪೃಥ್ವಿ, ಆಪ್, ತೇಜಸ್ಸು, ವಾಯು, ಸ್ವರ್ಗ ಇವುಗಳಲ್ಲಿ ವ್ಯಾಪಿಸಿರುವ ಸರ್ವವ್ಯಾಪಿ ನಾನು ಎಂದು ಹೇಳಿರುತ್ತಾರೆ. ದೇವರು ಸಾಯಿ ರೂಪದಲ್ಲಿ ಅವತರಿಸಿದನು. ಯಾರು ಅವರನ್ನು ಯಾವಾಗಲೂ ಸ್ಮರಿಸುತ್ತಾ ಅವರನ್ನೇ ತಮ್ಮ ಏಕಮಾತ್ರ ಆಶ್ರಯವಾಗಿ ಮಾಡಿಕೊಂಡಿರುತ್ತಾರೆಯೋ ಅವರು ಸಿಹಿ ಮತ್ತು ಸಕ್ಕರೆ, ಅಲೆ ಮತ್ತು ಕಡಲು, ನೇತ್ರ ಮತ್ತು ಕಾಂತಿಯಂತೆ ಅವನಲ್ಲಿ, ಅಂದರೆ ದೇವರಲ್ಲಿ ಏಕಾಗ್ರತೆಯನ್ನು ಮುಟ್ಟುತ್ತಾರೆ. ಯಾರು ಜನನ ಮರಣಗಳೆಂಬ ವ್ಯೂಹದಿಂದ ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಾರೋ ಅಂಥವರು ಸತ್ಯಪರರಾಗಿರಬೇಕು. ಯಾವ ಮನುಷ್ಯನಿಗೂ ನೋವನ್ನುಂಟು ಮಾಡುವಂತಹ ಮಾತುಗಳನ್ನು ಆಡಬಾರದು. ಯಾವಾಗಲೂ ಸತ್ಯಪರರಾಗಿ ತಮ್ಮ ತನು ಮನ ಧನಗಳನ್ನು ಆ ಭಗವಂತನಲ್ಲಿ ಅರ್ಪಿಸಬೇಕು. ಆಗ ಅವರು ಹೆದರಬೇಕಿಲ್ಲ. ಯಾರು ಸಾಯಿಯವರನ್ನು ಯಾವಾಗಲೂ ಧ್ಯಾನ ಮಾಡುತ್ತಾ ಜಪಿಸುತ್ತಾರೆಯೋ ಹಾಡುತ್ತಾರೆಯೋ, ಇತರ ಯೋಚನೆಗಳಿಲ್ಲದೆ ಏಕಾಗ್ರ ಚಿತ್ತರಾಗಿ ಧ್ಯಾನ ಮಾಡುತ್ತಾರೆಯೋ ಅವರು ಆತ್ಮಧ್ಯಾನವನ್ನು ಖಂಡಿತವಾಗಿಯೂ ಪಡೆಯುತ್ತಾರೆ. ಬಾಬಾ ಅವರಿಗೆ ನನ್ನನ್ನು ಯಾವಾಗಲೂ ಸ್ಮರಿಸಿರಿ, ನನ್ನನ್ನು ಆಶ್ರಯ ಪಡೆಯಿರಿ, ನನ್ನಲ್ಲಿ ಆಶ್ರಯ ಪಡೆಯಿರಿ ಎಂದು ಹೇಳುತ್ತಿದ್ದರು. ದೇವರು ಯಾರು ಎಂದು ತಿಳಿಯಲು ಇಚ್ಛಿಸಿದವರಿಗೆ ಶ್ರವಣ ಮತ್ತು ಮನನವನ್ನು ಅಭ್ಯಾಸ ಮಾಡುವಂತೆ ಹೇಳುತ್ತಿದ್ದರು. ಕೆಲವರಿಗೆ ಹರಿನಾಮ ಸ್ಮರಣೆಯನ್ನು ಮಾಡು ಎಂದು, ಇನ್ನು ಕೆಲವರಿಗೆ ಪರಮಾತ್ಮನ ಲೀಲೆಗಳನ್ನು ಶ್ರವಣ ಮಾಡುವಂತೆಯೂ, ಕೆಲವರಿಗೆ ಹರಿಯ ಪಾದ ಪೂಜೆ ಮಾಡುವಂತೆಯೂ, ಮತ್ತೆ ಕೆಲವರಿಗೆ ಉದಾತ್ತವಾದ ಪುರಾಣ ಗ್ರಂಥಗಳಾದ ಜ್ಞಾನೇಶ್ವರಿ ಮುಂತಾದವುಗಳನ್ನು ಓದುವಂತೆಯೂ ಹೇಳುತ್ತಿದ್ದರು. ಅನೇಕರಿಗೆ ವಿಷ್ಣು ಸಹಸ್ರನಾಮ ಪಠಣ ಮಾಡುವಂತೆ ಹೇಳುತ್ತಿದ್ದರು. ಕೆಲವರನ್ನು ತಮ್ಮ ಹತ್ತಿರ ಕೂಡಿಸಿಕೊಂಡು ಮತ್ತೆ ಕೆಲವರನ್ನು ಖಂಡೋಬ ದೇವಸ್ಥಾನಕ್ಕೆ ಕಳುಹಿಸುತ್ತಿದ್ದರು. ಮಿಕ್ಕವರಿಗೆ ಛಾಂದೋ ಗೋಪ್ಯ ನಿಷತ್ತಿನಾಗಲಿ ಅಥವಾ ಗೀತೆಯನ್ನಾಗಲಿ ಪಠಿಸಲು ಹೇಳುತ್ತಿದ್ದರು. ಅವರ ಉಪದೇಶಗಳಿಗೆ ಮಿತಿ ಇರಲಿಲ್ಲ. ಕೆಲವು ಕುಡುಕರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಅವರ ಎದೆಯ ಮೇಲೆ ಕುಳಿತು ನೋವು ಮಾಡಿ ಅವರನ್ನು ಕುಡಿಯೋದಿಲ್ಲವೆಂದು ಮಾತು ಕೊಟ್ಟ ಹೊರತು ಬಿಡುತ್ತಿರಲಿಲ್ಲ. ಕೆಲವರಿಗೆ ಕನಸಿನಲ್ಲಿ
ಗುರುರ್ ಬ್ರಹ್ಮಾದಿ ಮಂತ್ರದ ಅರ್ಥವನ್ನು ವಿವರಿಸುತ್ತಿದ್ದರು. ಹಠಯೋಗ ಸಾಧಕರನ್ನು ಬರಮಾಡಿಕೊಂಡು ಅದನ್ನು ಬಿಡುವಂತೆ ಹೇಳಿ ಶಾಂತಿ ಮತ್ತು ತಾಳ್ಮೆಯನ್ನು ಬೋಧಿಸುತ್ತಿದ್ದರು. ಅವರ ರೀತಿ ನೀತಿಗಳು ವರ್ಣಿಸಲು ಅಸಾಧ್ಯ. ಪ್ರಪಂಚದ ವ್ಯವಹಾರದಲ್ಲಿ ಸಾಮಾನ್ಯವಾಗಿ ತಮ್ಮ ಸ್ವಂತ ನಡವಳಿಕೆಯಿಂದಲೇ ಬಾಬಾ ಪಾಠ ಕಲಿಸುತ್ತಿದ್ದರು. ಅವುಗಳಲ್ಲಿ ಒಂದನ್ನು ಕೆಳಗೆ ಕೊಟ್ಟಿದೆ. ಶ್ರಮಜೀವಿಗಳಿಗೆ ಸಂಭಾವನೆ. ಒಂದು ದಿನ ಮಧ್ಯಾಹ್ನ ಸಾಯಿಬಾಬಾ ಅವರು ರಾಧಾಕೃಷ್ಣ ಮಾಯಿಯವರ ಮನೆ ಬಳಿಗೆ ಬಂದು ಏಣಿ ತೆಗೆದುಕೊಂಡು ಬನ್ನಿ ಎಂದು ಹೇಳಿದರು. ಕೆಲವರು ಏಣಿ ತೆಗೆದುಕೊಂಡು ಬಂದು ಬಾಬಾ ಅವರ ಆಜ್ಞೆಯಂತೆ ಗೋಡೆಗೆ ಒರಗಿಸಿದರು. ಆಗ ಅವರು ವಾಮನ ಗೋಂದಲ್ಕರ್ ಅವರ ಮನೆ ಮೇಲೆ ಹತ್ತಿ ರಾಧಾಕೃಷ್ಣ ಮಾಯಿಯವರ ಮನೆ ಮೇಲೆ ಬಂದು ನಂತರ ಕೆಳಗಿಳಿದರು. ಬಾಬಾ ಅವರ ಈ ನಡತೆ ಯಾರಿಗೂ ಅರ್ಥವಾಗಲಿಲ್ಲ. ರಾಧಾಕೃಷ್ಣ ಮಾಯಿ ಅವರು ಆಗ ಚಳಿ ಜ್ವರದಿಂದ ಬಳಲುತ್ತಿದ್ದರು. ಆ ಜ್ವರವನ್ನು ಹೋಗಲಾಡಿಸುವುದಕ್ಕೋಸ್ಕರವೇ ಬಾಬಾ ಅವರು ಹಾಗೆ ನಡೆದುಕೊಂಡರು. ಮಾಳಿಗೆಯಿಂದ ಕೆಳಗಿಳಿದ ತಕ್ಷಣ ಬಾಬಾ ಏಣಿಯನ್ನು ತಂದು ಕೊಟ್ಟವನಿಗೆ 2 ರೂಪಾಯಿಗಳನ್ನು ಕೊಟ್ಟರು. ಕೆಲವರು ಧೈರ್ಯ ಮಾಡಿ, ಬಾಬಾ ಇಷ್ಟು ಕೆಲಸಕ್ಕೆ ಅವನಿಗೆ ಏಕೆ ಅಷ್ಟು ಹಣ ಕೊಟ್ಟಿರಿ ಎಂದು ಕೇಳಿದರು. ಆಗ ಅವರು ಇತರರ ಶ್ರಮವನ್ನು ಯಾರೂ ಪುಕ್ಕಟೆಯಾಗಿ ಪಡೆಯಬಾರದು ಎಂದು ಉತ್ತರಿಸಿದರು. ಕೆಲಸಗಾರರಿಗೆ ಕೂಲಿಯನ್ನು ಧಾರಾಳವಾಗಿ ಮನಸ್ಸಿನಿಂದ ತಪ್ಪದೇ ಕೊಡಬೇಕು. ಬಾಬಾ ಅವರ ತತ್ವವನ್ನು ಅನುಷ್ಠಾನಕ್ಕೆ ತಂದರೆ ಕೆಲಸಗಾರರಿಗೂ ಮಾಲೀಕರಿಗೂ ವಿರಸವೇ ಇರುವುದಿಲ್ಲ. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 18 ಹಾಗೂ 19ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.